ಐಎಂಎ ಬಹುಕೋಟಿ ಅವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಜಪ್ತಿ ಮಾಡಿದ್ದ ಜ್ಯುವೆಲರಿಗ ಈ ಹರಾಜಿನ ಇಡಲಾಗ್ತಾಯಿದೆ ಐಎಂಎ ಬಹುಕೋಟಿ ಅವಹಾರದ ಬಗ್ಗೆ ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು ಜೊತೆಗೆ ಈ ಐಎಂಎ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಕೂಡ ಬಂಧಿಸುವಲ್ಲಿ ವಿಶೇಷವಾಗಿ ಕಾರ್ಯಚರಣೆಯನ್ನ ಕೂಡ ಮಾಡಿತ್ತು ನಿಮ್ಮ ಪವರ್ ಟಿವಿಗ ಈ ಹರಾಜು ನಡೆಸುವುದಕ್ಕೆ ಸಕ್ಷಮ ಪ್ರಾಧಿಕಾರ ಸಿದ್ಧತೆಯನ್ನ ಮಾಡ್ಕೊಂಡಿದೆ 60 ಕೋಟಿಗೂ ಅಧಿಕ ಮೌಲ್ಯದ ಜ್ಯುವೆಲರಿ ಈ ಹರಾಜು ಆಗ್ತಾ ಇದೆ ಐಎಂಎ ಜ್ಯುವೆಲರಿ ಮಳಿಗೆಗಳಿಂದ ಜಪ್ತಿ ಮಾಡಲಾಗಿದ್ದಂತ ಆಭರಣವನ್ನ ಈ ಹರಾಜಿನಲ್ಲಿ ಇಡಲಾಗ್ತಾ ಇದೆ ನಾಳೆ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ಈ ಹರಾಜು ಆಗ್ತಾ ಇದೆ ಚಿನ್ನದ ಆಭರಣ ವಜ್ರದಾಭರಣ ಬೆಳ್ಳಿ ವಸ್ತುಗಳ ಪ್ರದರ್ಶನವನ್ನ ಕೂಡ ಮಾಡಲಾಗ್ತಾ ಇದೆ ಆಭರಣಗಳ ಪ್ರದರ್ಶನಕ್ಕೆ ಸಕ್ಷಮ ಪ್ರಾಧಿಕಾರ ಇಟ್ಟಿದೆ ವಿವಿ ಟವರ್ನ 8ನೇ ಮಹಡಿಯಲ್ಲಿ ಜ್ಯುವೆಲರಿ ಪ್ರದರ್ಶನ ನಡೆಯತಾ ಇದೆ 3 ದಿನಗಳ ಕಾಲ ಆಭರಣಗಳ ಪ್ರದರ್ಶನ ನಡೆಯುತ್ತೆ ಈ ಆರಾಜು ಸಂಬಂಧ ಹಲವು ಕಂಪನಿ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕಂಪನಿಗಳಿಂದ ಈಗಾಗಲೇ ಬಿಡ್ ಕೂಡ ಸಲ್ಲಿಕೆ ಮಾಡಲಾಗಿದೆ ಸಕ್ಷಮ ಪ್ರಾಧಿಕಾರದ ಮುಂದೆ ಬಿಡ್ ಅನ್ನು ಸಲ್ಲಿಕೆ ಮಾಡಿದ ಕಂಪನಿಗಳು ಹರಾಜಿನಲ್ಲಿ ಬಂದ ಹಣವನ್ನ ಹೂಡಿಕೆದಾರರಿಗೆ ಮರಳಿಸುವುದಕ್ಕೆ ಯೋಜನೆ ರೂಪಿಸಲಾಗಿದೆ ಐಎಂಎ ಬಹುಕೋಟಿ ಅವಹಾರದ ಪ್ರಕರಣ ಏನಿದೆ ಅದನ್ನ ನಿಮ್ಮ ಪವರ್ ಟಿವಿ ಬಯಲಿಗೆಳೆದಿತ್ತು ಐಎಂಎ ಪ್ರಕರಣದ ಬಗ್ಗೆ ವಿಸ್ತೃತವಾಗಿ ನಿಮ್ಮ ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು ಹಣ ಕಳೆದುಕೊಂಡವರ ಪರ ನಿಂತು ಹೋರಾಟವನ್ನ ನಿಮ್ಮ ಪವರ್ ಟಿವಿ ಮಾಡಿತ್ತು ಈಗ ಈ ಹೋರಾಟಕ್ಕೆ ಅಥವಾ ಈ ಸುದ್ದಿ ಪ್ರಸಾರ ಮಾಡಿದಕ್ಕೆ ಈಗ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು ಐಎಂಎ ಬಹುಕೋಟಿ ಅವಹಾರವನ್ನ ಬಯಲಿಗೆಳೆದಿತ್ತು ಪವರ್ ಟಿವಿ ಈಗ ಸುಮಾರು 60 ಕೋಟಿಗೂ ಅಧಿಕ ಮೌಲ್ಯದ ಜ್ಯುವೆಲರಿಯನ್ನ ಈ ಹರಾಜು ನಡೆಯುತ್ತೆ ಆ ಮೂಲಕ ಹರಾಜಿನಲ್ಲಿ ಬಂದಂತ ಹಣ ಹೂಡಿಕೆದಾರರಿಗೆ ಮರಳಿಸುವುದಕ್ಕೆ ಯೋಜನೆಯನ್ನ ಕೂಡ ರೂಪಿಸಿರುವಂತದ್ದು ಈಗಾಗಲೇ ಕಂಪನಿಗಳು ಸಕ್ಷಮ ಪ್ರಾಧಿಕಾರದ ಮುಂದೆ ಬಿಡ್ಡನ್ನ ಸಲ್ಲಿಕೆ ಮಾಡಿದೆ ಸಕ್ಷಮ ಪ್ರಾಧಿಕಾರದಿಂದ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ಪ್ರದರ್ಶನವಾಗುತ್ತೆ ವಜ್ರ ಪ್ಲಾಟಿನಂ ಚಿನ್ನ ಬೆಳ್ಳಿ ಜ್ಯುವೆಲರಿ ಪ್ರದರ್ಶನ ಆಗುತ್ತೆ ಐಎಂಎ ಸಕ್ಷಮ ಪ್ರಾಧಿಕಾರದ ಮುಖ್ಯಸ್ಥ ಆಮ್ಲಂ ಆದಿತ್ಯ ವಿಶ್ವಾಸ್ ನೇತೃತ್ವದಲ್ಲಿ ಈ ಅರಾಜು ನಡೆಯುತ್ತೆ ಸಾಕಷ್ಟು ಜನರು ಈ ಐಎಂಎ ಅಲ್ಲಿ ಹಣವನ್ನ ಹಾಕಿ ತಮ್ಮ ಹಣವನ್ನ ಕಳೆದುಕೊಂಡಿದ್ರು ಈಗ ಸುಮಾರು 60 ಕೋಟಿಗೂ ಮೌಲ್ಯದ ಚಿನ್ನಾಭರಣಗಳನ್ನು ಆಭರಣಗಳನ್ನು ಈ ಅರಾಜು ಮಾಡಲಾಗ್ತಾ ಇದೆ ಅದರಿಂದ ಬಂದಂತ ಹಣವನ್ನ ಏನು ಹಣ ಯಾರು ಕಳೆದುಕೊಂಡಿದ್ದಾರೆ ಆ ಹೂಡಿಕೆದಾರರಿಗೆ ಕೊಡಲಾಗುತ್ತೆ ಐಎಂಎ ಬಹುಕೋಟಿ ಅವಹಾರ ಪ್ರಕರಣದಲ್ಲಿ ಜಪ್ತಿ ಮಾಡಿದಂತ ಜ್ಯುವೆಲರಿ ಈ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಸಕ್ಷಮ ಪ್ರಾಧಿಕಾರ ಈ ಹರಾಜು ನಡೆಸುವುದಕ್ಕೆ ಸಿದ್ಧತೆಯನ್ನ ನಡೆಸಿದೆ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ಈ ಹರಾಜು ನಡೆಯುತ್ತೆ ಎಲ್ಲಾ ಬಗೆಯ 60 ಕೋಟಿಗೂ ಅಧಿಕ ಮೌಲ್ಯದ ಜ್ಯುವೆಲರಿ ಈ ಹರಾಜು ನಡೆಸಲಾಗುತ್ತೆ ಈ ಹರಾಜು ಹಿನ್ನೆಲೆಯಲ್ಲಿ ಕೋಟ್ಯಾಂತರ ಮೌಲ್ಯದ ಚಿನ್ನದ ಆಭರಣ ವಜ್ರದ ಆಭರಣ ಬೆಳ್ಳಿ ವಸ್ತುಗಳ ಪ್ರದರ್ಶನವಾಗಿದ್ದು ಸಕ್ಷಮ ಪ್ರಾಧಿಕಾರದ ಆಭರಣಗಳು ಪ್ರದರ್ಶನಕ್ಕೆ ಇಟ್ಟಿದೆ ವಿವಿ ಟವರ್ನ 8ನೇ ಮಹಡಿಯಲ್ಲಿ ಜ್ಯುವೆಲರಿ ಪ್ರದರ್ಶನ ಮಾಡಲಾಗಿತ್ತು ಫೆಬ್ರವರಿ 4 5 ಮತ್ತು 6 ರಂದು 3 ದಿನಗಳ ಕಾಲ ಏನು ಆಭರಣಗಳ ಪ್ರದರ್ಶನ ಕೂಡ ನಡೆಸಿದೆ ಇನ್ನು ನಾಳೆ ಕೂಡ ನಡೆಯುತ್ತೆ ಪ್ರದರ್ಶನದ ಬಳಿಕ ಆಭರಣಗಳ ಈ ಹರಾಜು ಹಾಕಲಾಗುತ್ತೆ ದೇಶದ ಪ್ರತಿಷ್ಠಿತ 9 ಜ್ಯುವೆಲರಿ ಕಂಪನಿಗಳು ಈ ಹರಾಜಿನಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಈ ಹರಾಜು ಸಂಬಂಧ ಹಲವು ಕಂಪನಿಗಳು ಬಿಡ್ ಅನ್ನು ಸಲ್ಲಿಕೆ ಮಾಡಿದೆ ಕಂಪನಿಗಳು ಸಕ್ಷಮ ಪ್ರಾಧಿಕಾರದ ಮುಂದೆ ಬಿಡ್ ಅನ್ನು ಸಲ್ಲಿಕೆ ಮಾಡಿದೆ ಸಕ್ಷಮ ಪ್ರಾಧಿಕಾರದಿಂದ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣಗಳ ಪ್ರದರ್ಶನವಾಗುತ್ತೆ ಇನ್ನು ಸುಮಾರು 60 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನು ಈ ಹರಾಜು ಹಾಕಲಾಗಿದೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ರಾಜು ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಪುಟ್ರಾಜು ಈ ಐಎಂಎ ಬಹುಕೋಟಿ ಅವಹಾರದ ಪ್ರಕರಣವನ್ನ ಬಯಲಿಗೆಳೆದಿತ್ತು ಪವರ್ ಟಿವಿ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಜೊತೆಗೆ ಸಾಕಷ್ಟು ಬಿಡ್ ಕೂಡ ಆಗಿದೆ ಯಾವ ರೀತಿ ಈ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಹೂಡಿಕೆದಾರರಿಗೆ ಯಾವ ರೀತಿ ಹಣ ಸಂದಾಯ ಆಗುತ್ತೆ ಪುಟ್ರಾಜು ಎಸ್ಲಿನಷ್ಟೇ ಏನು ಐಎಂಎ ಪ್ರಕರಣ ಏನಿದೆ ಈ ಪ್ರಕರಣವನ್ನು ಮೊದಲನೇದಾಗಿ ಬೇಧಿಸಿದ್ದು ಅಂತ ಹೇಳಿದ್ರೆ ಅದು ಪವರ್ ಟಿವಿ ಅಂತಾನೆ ಹೇಳ್ಬೋದು ಇದಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನ ಮಾಡಿದ್ರು ಈ ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಒಂದಷ್ಟು ಹಣಗಳನ್ನ ಹಾಕಿ ಕಳ್ಕೊಂಡಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ತನಿಖಾ ವರದಿಯನ್ನ ಸಹ ಪವರ್ ಟಿವಿ ಪ್ರಸಾರವನ್ನ ಮಾಡಿತ್ತು ಇದಾದ ನಂತರದಲ್ಲಿ ಐಎಂಎ ಮುಖ್ಯಸ್ಥ ಮನ್ಸೂರ್ ಅಲಿ ಖಾನ್ ಸಹ ಬಂಧನವಾಗಿತ್ತು ಇದಾದ ನಂತರದಲ್ಲಿ ಒಂದಷ್ಟು ನ್ಯಾಯಾಲಯದ ಪ್ರಕ್ರಿಯೆಗಳು ಸಹ ನಡೆದಿತ್ತು ನ್ಯಾಯಾಲಯ
ನ್ಯಾಯಾಲಯದ ಪ್ರಕ್ರಿಯೆಗಳಲ್ಲಿ ಅವರ ಆಸ್ತಿ ಪಾಸ್ತಿಗಳನ್ನ ಜಪ್ತಿ ಮಾಡುವಂತ ಕೆಲಸವೂ ಸಹ ಆಗಿತ್ತು. ಇದೀಗ ಏನು ಐಎಂಎ ಜ್ಯುವೆಲರಿ ಶಾಪ್ಸ್ ನಲ್ಲಿ ಇದ್ದಂತಹ ಒಂದು ಚಿನ್ನಾಭರಣಗಳಾಗಿರ್ಬೋದು, ವಜ್ರ ಆಗಿರ್ಬೋದು, ಪ್ಲಾಟಿನಂ ಆಗಿರ್ಬೋದು, ಇದನ್ನೆಲ್ಲವನ್ನ ಜಪ್ತಿಯನ್ನ ಮಾಡಿದಂತಹ ನ್ಯಾಯಾಲಯ ಇದಾಗ ಸಕ್ಷಮ ಪ್ರಾಧಿಕಾರದ ನೇತೃತ್ವದಲ್ಲಿ ಒಂದು ಈ ಹರಾಜು ಪ್ರಕ್ರಿಯೆಯನ್ನ ಮಾಡ್ತಾ ಇರುವಂತದ್ದು. ಫೆಬ್ರವರಿ 5, 6 ಮತ್ತು 7ನೇ ತಾರೀಕು ಈ ಹರಾಜು ಪ್ರಕ್ರಿಯೆಗಳನ್ನ ನಡೆಸ್ತಾ ಇರುವಂತದ್ದು. ಎಲ್ಲೇನು ಸಹ ಸುಮಾರು 60 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ಹರಾಜು ಪ್ರಕ್ರಿಯೆಗಳನ್ನ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾಯ್ತು ಅಂತ ಹೇಳಿದ್ರೆ ಈ ಚಿನ್ನಾಭರಣಗಳನ್ನ ಮಾರಾಟವನ್ನ ಮಾಡಿ, ಅಂದ್ರೆ ಈ ಹರಾಜು ಮುಖಾಂತರವಾಗಿ ಏನು ಮಾರಾಟವನ್ನ ಮಾಡ್ತಾರೆ, ಈ ಹಣವನ್ನ ಏನು ಹೂಡಿಕೆಯನ್ನ ಮಾಡಿದ್ರು ಆ ಹೂಡಿಕೆದಾರರಿಗೆ ಹಂತ ಹಂತವಾಗಿ ಅದನ್ನ ಕೊಡುವಂತ ಕೆಲಸವನ್ನ, ಮತ್ತು ನಿಜವಾಗ್ಲೂ ಇದರಿಂದ ಸಂತ್ರಸ್ತರು ಯಾರಾಗಿದ್ರು, ಯಾರು ನೊಂದಿದ್ರು ಅವರಿಗೆ ತಲುಪಿಸುವಂತ ಒಂದು ಕೆಲಸವನ್ನ ಸಕ್ಷಮ ಪ್ರಾಧಿಕಾರ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಈ ಹರಾಜು ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು. ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕಾಗತ್ತೆ, ಸಕ್ಷಮ ಪ್ರಾಧಿಕಾರದ ಅಂಬ್ಲಂ ಆದಿತ್ಯ ಬಿಸ್ವಾಸ್ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಇವರ ನೇತೃತ್ವದಲ್ಲಿ ಒಂದು ನಡೀತಾ ಇರೋದು. ವಿವಿ ಟವರ್ನ 8ನೇ ಮಹಡಿಯಲ್ಲಿ ಈ ಒಂದು ಹರಾಜು ಪ್ರಕ್ರಿಯೆ ನಡೀತಾ ಇರುವಂತದ್ದು. ಈ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಸಾರ್ವಜನಿಕರು ಒಂದಷ್ಟು ಡೆಪಾಸಿಟ್ಗಳನ್ನ ಇಟ್ಟು ಆ ಮುಖಾಂತರವಾಗಿ ಹರಾಜು ಪ್ರಕ್ರಿಯೆಗಳನ್ನ ಅಲ್ಲಿ ಪಾಲ್ಗೊಳ್ಬಹುದು. ಆ ಮುಖಾಂತರವಾಗಿ ಹರಾಜು ಯಾವ ಚಿನ್ನಾಭರಣಗಳಿಗೆ ಎಷ್ಟು ಹಣವನ್ನ ಕೇಳ್ತಾರೋ ಆ ಹಣವನ್ನ ಮೇಲೆ ಬಿಟ್ಟು ನಡೆಯುತ್ತೆ. ಆ ಬಿಟ್ಟಿನ ನಂತರದಲ್ಲಿ ಅದು ಅವರಿಗೆ ಸೇರುವಂತಹ ಹಣ ಆಗುತ್ತೆ. ಆ ಮುಖಾಂತರವಾಗಿ ಹಣವನ್ನ ಸಂದಾಯ ಏನು ಮಾಡಿರ್ತಾರೋ ಆನ್ಲೈನ್ ನಲ್ಲಿ ಹಣವನ್ನ ಸಂದಾಯ ಮಾಡಬಹುದು, ಅಥವಾ ಚೆಕ್ ಮುಖಾಂತರವಾಗಿ ಹಣವನ್ನ ಸಂದಾಯ ಮಾಡಬಹುದು. ಹಣ ಸಂಪೂರ್ಣವಾಗಿ ಸಂದಾಯ ಮಾಡಿದ ನಂತರದಲ್ಲಿ ಅವರಿಗೆ ಸೇರ್ಬೇಕಾದಂತಹ ಚಿನ್ನಾಭರಣ ಮತ್ತು ಅಥವಾ ವಜ್ರ ಅಥವಾ ಪ್ಲಾಟಿನಂನ ಆವರಣಗಳೇನಿದಾವೆ ಅದನ್ನ ಕೊಡುವಂತ ಕೆಲಸವನ್ನ ಆಗತ್ತೆ. ಈ ಬಂದಂತಹ ಹಣವನ್ನ ಒಟ್ಟಾರೆಯಾಗಿ ಸಂಗ್ರಹವನ್ನ ಮಾಡಿಕೊಂಡು ಆ ನಂತರದಲ್ಲಿ ಸಕ್ಷಮ ಪ್ರಾಧಿಕಾರ ನಿಜವಾಗ್ಲೂ ಯಾರು ಹಣವನ್ನ ಐಎಂಎಲ್ಲಿ ಹೂಡಿಕೆಯನ್ನ ಮಾಡಿ ನೊಂದು ಸಂತ್ರಸ್ತರಾಗಿದ್ರು ಅಂತವರಿಗೆ ಹಣವನ್ನ ವಾಪಸ್ ಡೆಪಾಸಿಟ್ ಅನ್ನ ವಾಪಸ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಲೀನಷ್ಟಿ ಈಗಾಗಲೇ ಇದು ಈ ಹರಾಜು ನಡೀತಾ ಇರೋದ್ರಿಂದ ಒಂದು ಡೌಟ್ ಅಂತ ಬರುತ್ತೆ, ಅಲ್ಲಿನ ಆಭರಣಗಳ ಗುಣಮಟ್ಟವನ್ನು ನಾವು ಪರೀಕ್ಷೆ ಮಾಡೋದು ಹೇಗೆ, ತಗೊಳ್ಳೋದು ಅಥವಾ ಹರಾಜನ್ನು ಹಾಕೋದು ಹೇಗೆ ಅಂತ, ಇದಕ್ಕೆ ಯಾವ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ ಪುಟ್ಟರಾಜು? ಲೀನಷ್ಟಿ ಏನು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮುನ್ನವೇ ಅದಕ್ಕೆ ಸಂಬಂಧಪಟ್ಟಂತೆ ಪ್ರದರ್ಶನವನ್ನ ಏರ್ಪಡಿಸಲಾಗುತ್ತೆ. ಆ ಪ್ರದರ್ಶನದಲ್ಲಿ ಆಭರಣಗಳ ಕ್ವಾಲಿಟಿಯನ್ನ ಚೆಕ್ ಮಾಡಬಹುದು. ಜೊತೆಗೆ ಈಗಾಗಲೇ ಆಭರಣಗಳ ಕ್ವಾಲಿಟಿಯನ್ನ ಚೆಕ್ ಮಾಡಿದ ನಂತರದಲ್ಲಿ ಅದನ್ನ ಹರಾಜಿಗೆ ಬಿಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಆಭರಣಗಳ ಕ್ವಾಲಿಟಿಯಲ್ಲಿ ಯಾವುದೇ ಲಾಸ್ ಆಗೋದಿಲ್ಲ. ಹೀಗಾಗಿ ಜನರು ನೆಮ್ಮದಿಯಾಗಿ ಆಭರಣಗಳನ್ನ ಖರೀದಿಯನ್ನ ಮಾಡಬಹುದಾಗತ್ತೆ. ಜೊತೆಗೆ ಅದರಲ್ಲಿ ಮೋಸ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅವರು ಏನು ಸಕ್ಷಮ ಪ್ರಾಧಿಕಾರ ಏನಿರುತ್ತೆ, ಆ ಸಕ್ಷಮ ಪ್ರಾಧಿಕಾರ ಮೊದಲು ಅದರ ಕ್ವಾಲಿಟಿಯನ್ನ ಅನಾಲಿಸಿಸ್ ಅನ್ನ ಮಾಡಿರುತ್ತೆ. ಆ ಕ್ವಾಲಿಟಿಯನ್ನ ಅನಾಲಿಸಿಸ್ ಮಾಡಿದ ನಂತರದಲ್ಲಿ ಅದಕ್ಕೆ ನಿರ್ದಿಷ್ಟ ಪ್ರಮಾಣದ ಒಂದು ರೇಟ್ ಅನ್ನ ಸಹ ಫಿಕ್ಸ್ ಮಾಡಿರುತ್ತೆ. ಆ ನಿರ್ದಿಷ್ಟ ಪ್ರಮಾಣದ ರೇಟ್ ಅನ್ನ ಫಿಕ್ಸ್ ಮಾಡಿದ ನಂತರದಲ್ಲಿಯೇ ಅದನ್ನ ಈ ಹರಾಜು ಪ್ರಕ್ರಿಯೆಗೆ ಒಳಪಡಿಸಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಏನಾಗಿರುತ್ತೆ, ಆ ಪ್ರದರ್ಶನದಲ್ಲಿ ಇಟ್ಟಿರುವಂತಹ ವಸ್ತುಗಳನ್ನ ಹೋಗಿ ಅಬ್ಸರ್ವ್ ಅನ್ನ ಮಾಡಬಹುದು. ವಿವಿ ಟವರ್ನ 8ನೇ ಮಹಡಿಯಲ್ಲಿ ಇಟ್ಟಿರುವಂತಹ ಪ್ರದರ್ಶನದಲ್ಲಿ ಅದನ್ನ ಹೋಗಿ ಅಬ್ಸರ್ವ್ ಅನ್ನ ಮಾಡಬಹುದು. ಅಬ್ಸರ್ವ್ ಅನ್ನ ಮಾಡಿದ ನಂತರದಲ್ಲಿ ಈ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬಹುದು ಅಂತ ಹೇಳ್ಬೋದು. ಲೀನಷ್ಟಿ ಪುಟ್ರಾಜ್, ಈಗಾಗಲೇ ಸೆಬಿಸೀನ್ ಈ ಪೋರ್ಟಲ್ ನಲ್ಲಿ ಈ ಹರಾಜು ನಡೀತಾ ಇದೆ, ಏನಾದ್ರೂ ಟೈಮ್ ಅನ್ನ ಫಿಕ್ಸ್ ಮಾಡಿದಾರ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಅಂತ? ಎಸ್ ಲೀನಷ್ಟಿ, ಏನಂದ್ರೆ ಆಸ್ ಯೂಶುವಲ್ ಆಗಿ 10 ಗಂಟೆಯಿಂದ ಪ್ರಾರಂಭವಾಗುವಂತಹ ಹರಾಜು ಪ್ರಕ್ರಿಯೆ ಸಂಜೆ 5 ಗಂಟೆವರೆಗೂ ಇರುತ್ತೆ ಅನ್ನುವಂತಹ ಬೇಸಿಕ್ ಇನ್ಫಾರ್ಮೇಶನ್ಸ್ ಗಳನ್ನ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಜನರು ಆ ಅವಧಿಯಲ್ಲಿ ಸಹ ಹೋಗಿ ಅದನ್ನ ಅಬ್ಸರ್ವ್ ಅನ್ನ ಮಾಡಬಹುದು. ಜೊತೆಗೆ ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡುತ್ತೆ. ಅಂದ್ರೆ ಆ ಹರಾಜನ್ನ ಕೂಗುವಂತ ಸಮಯ ಮತ್ತು ವೇಳಾಪಟ್ಟಿಗಳನ್ನ ಅಲ್ಲಿಯೇ ನಮೂದಿಸಲಾಗಿರುತ್ತೆ. ಆ ನಮೂದಿಸಲಾಗಿರುವಂತಹ ವೇಳಾಪಟ್ಟಿಯನ್ನ ಗಮನದಲ್ಲಿಟ್ಟುಕೊಂಡು ಯಾವ ಆಭರಣವನ್ನು ಯಾವ ಸಮಯದಲ್ಲಿ ಹರಾಜು ಪ್ರಕ್ರಿಯೆಗೆ ಒಳಪಡಿಸ್ತಾರೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಶೇರ್ ಅನ್ನ ಮಾಡಿರ್ತಾರೆ. ಆ ಶೇರ್ ಅನ್ನ ಮಾಡಿರುವಂತಹ ಮಾಹಿತಿಯ ಆಧಾರದಲ್ಲಿ ಜನಸಾಮಾನ್ಯರು ಹೋಗಿ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬಹುದು. ಪ್ರಮುಖವಾಗಿ ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕಾಗತ್ತೆ, ಐಎಂಎ ಏನು ಹಗರಣ ನಡೆಯಿತು, ಈ ಐಎಂಎ ಹಗರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು ಪವರ್ ಟಿವಿ ಅಂತಾನೆ ಹೇಳ್ಬೇಕಾಗತ್ತೆ. ಪ್ರತಿಯೊಂದು ದಾಖಲೆಗಳನ್ನ ಅಂದ್ರೆ ಇಂಚಿಂಚು ದಾಖಲೆಗಳನ್ನ ಸಹ ಪವರ್ ಟಿವಿ ಒಂದು ಸಂಗ್ರಹವನ್ನ ಮಾಡಿತ್ತು. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ತನಿಖಾಧಿಕಾರಿಗಳಿಗೂ ಸಿಗದೇ ಇರುವಷ್ಟು ದೊಡ್ಡ ಮಟ್ಟದ ದಾಖಲೆಗಳನ್ನ ಪವರ್ ಟಿವಿ ಸಂಗ್ರಹವನ್ನ ಮಾಡಿತ್ತು. ಅದು ಇಡಿಯವರೆಗೂ ಆ ದಾಖಲೆಯನ್ನ ಸಲ್ಲಿಸುವಂತ ಪ್ರಕ್ರಿಯೆನ ಸಹ ಪವರ್ ಟಿವಿ ಮಾಡಿತ್ತು. ನಿಜಕ್ಕೂ ಇದೆಲ್ಲ ಒಂದು ರೀತಿಯಲ್ಲಿ ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಅದು ಮುಖಾಂತರವಾಗಿ ಜನಸಾಮಾನ್ಯರಿಗೆ ಏನು ಒಂದು ನ್ಯಾಯವನ್ನು ಒದಗಿಸಬೇಕಾಗಿತ್ತು ಆ ನಿಟ್ಟಿನಲ್ಲಿ ಪವರ್ ಟಿವಿ ಸಹ ಕಾರ್ಯನಿರತವಾಗಿದೆ ಅನ್ನೋದಕ್ಕೆ ಇದೊಂದು ಪ್ರಮುಖವಾದಂತಹ ಸಾಕ್ಷಿಯಾಗಿ ನಿಲ್ಲುತ್ತೆ ಅಂತಾನೆ ಹೇಳ್ಬೇಕಾಗತ್ತೆ. ಲೀನಷ್ಟಿ, ಥ್ಯಾಂಕ್ ಯು ಪುಟ್ರಾಜು. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.